ಸಮಸ್ತ ಕೆಜಿಎಫ್ ಜನತೆಗೆ ನಮಸ್ಕಾರಗಳು. ನಮ್ಮ ಊರಿನ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಕಾರ್ಯಕ್ರಮಗಳನ್ನು ಬಿತ್ತರಿಸಲು ಕೆಜಿಎಫ್ ನ್ಯೂಸ್ ಎಂಬ ವಿನೂತನ ಯೂಟ್ಯೂಬ್ ಸುದ್ದಿವಾಹಿನಿ ಬರುತ್ತಿದೆ. ನಿತ್ಯ ಸುದ್ದಿಯನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ವೀಕ್ಷಕರೇ, ನೀವು ನೋಡುತ್ತಿರುವ ಈ ದೃಶ್ಯ ಮ್ಯಾರಿಡ್ ಬಡಾವಣೆ, ಚಾಂಪಿಯನ್ ರೀಫ್ನ ಮ್ಯಾರಿಡ್ ಬಡಾವಣೆ. ಮಗ್ಜಿಮ್ ಪಂಪ್ ಹೌಸ್ನಿಂದ ಚಾಂಪಿಯನ್ ರೀಫ್ನ ಮ್ಯಾರಿಡ್ ಬಡಾವಣೆಗೆ ಪೈಪ್ ಮೂಲಕ ಮನೆ ಮನೆಗೆ ನೀರು ಹರಿಯುತ್ತಿದ್ದಂತೆ ಕಳೆದ 6 ತಿಂಗಳಿನಿಂದ ಅನುಭವಿಸುತ್ತಿದ್ದ ಕುಡಿಯುವ ನೀರಿನ ಸಮಸ್ಯೆ ಇದೀಗ ಬಗೆರದಂತೆ ಆಗಿದೆ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಚಾಂಪಿಯನ್ ರೀಫ್ನ ನಾಗರಿಕರಿಗೆ ಕೊಟ್ಟ ಆಶ್ವಾಸನೆಯಂತೆ ಇಂದು ಶಾಸಕಿ ರೂಪಾ ಶೇಷಿಧರ್ ಮ್ಯಾರಿಡ್ ಬ್ಲಾಕ್ನ ಹಲವು ಬಡಾವಣೆಗಳಿಗೆ ನೀರು ಹರಿಸುವ ಮೂಲಕ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ಪ್ರತಿ ವಾರ್ಡ್ಗೆ ದಿನ ಬಿಟ್ಟು ದಿನ ನೀರು ಬಿಡಬೇಕು, ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಕಾಣುವಂತೆ ಯೋಜನೆ ತಯಾರು ಮಾಡುವಂತೆ ಅಧಿಕಾರಿಗಳಿಗೆ ಶಾಸಕಿ ರೂಪಾ ಶೇಷಿಧರ್ ಸೂಚಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಶ್ರೀಕಾಂತ್, ಎಡಬ್ಲ್ಯೂ ಶ್ರೀಧರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುದಲೈ ಮತ್ತು ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್, ಮುನಿರತ್ನಂ ಹಾಗೂ ಇತರರು ಹಾಜರಿದ್ದರು. ಈಸಿ ಇದೆ ಸರ್, ಏನ್ ಕಷ್ಟ ಏನಿಲ್ಲ. ಯಾವಾಗ ಬೋರ್ ವೇಸ್ಟ್ ಎಷ್ಟು ಗಂಟೆ ಹೋಗ್ಬೇಕು ಅವ್ರೆ, ಸ್ಟೇಟ್ ನಿಮಿಷ ವಿಸಿಟ್ ಹಾಕೊಂಡು ಹೋಗ್ಬಿಟ್ಟು ನೀರ್ ಬರ್ತಾ ಇದ್ದಾರೆ. ಅದೇ ಸರ್, ಹೋಗ್ತಾ ಇದ್ದೀನಿ ಇವಾಗ. ನಾಳೆ
அண்ணா சொல்ப இந்த தொழுக்கம்மா ஃபஸ்ட் தொழுக்கொண்டு இது மாதிரி கொடுங்க நான் கொலை வரது என்னாச்சு ಬಿಮಲ್ ನಗರ ಪೊಲೀಸ್ ಠಾಣೆಯಲ್ಲಿ ರಸ್ತೆ ಅಪಘಾತ ಪ್ರಕರಣ ದಾಖಲಾಗಿರುತ್ತದೆ. ನ್ಯೂ ಓರಿಯೆಂಟಿಯಲ್ ಲೈನ್ ಊರಿಗಮ್ನ ನಿವಾಸಿ ಪಿಚ್ಚಮುತ್ತು ಎಂಬುವರು ಬೆಮ್ಮೆಲ್ ಕಾರ್ಖಾನೆಯ MRS ಗೇಟ್ ಒಳಗಡೆಯಿಂದ KGF ಕಡೆಗೆ ಹೋಗಲು ದ್ವಿಚಕ್ರ ವಾಹನ TVS ವಿಗೋ ಸಂಖ್ಯೆ KA 086277 ಚಲಾಯಿಸಿಕೊಂಡು ಬಂಗಾರಪೇಟೆ KGF ಮುಖ್ಯ ರಸ್ತೆ MRS ಗೇಟ್ ಮುಂಭಾಗವಿರುವ ರಸ್ತೆಯ ಮಧ್ಯದಲ್ಲಿರುವ ಡಿವೈಡರ್ ಬಳಿ ತಿರುಗಿಸುತ್ತಿದ್ದ ಸಂದರ್ಭದಲ್ಲಿ ಬಂಗಾರಪೇಟೆ ಕಡೆಯಿಂದ KGF ಕಡೆಗೆ ಹೋಗಲು ದ್ವಿಚಕ್ರ ವಾಹನ ಸಂಖ್ಯೆ KA 08551 ಸವಾರ ಸಂತೋಷ್ ಕುಮಾರ್ ಎಂಬುವರು ವಾಹನವನ್ನು ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಲಾಯಿಸಿಕೊಂಡು ಬಂದು ಪಿಚ್ಚುಮುತ್ತೂರವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಪಡಿಸಿದ ಪರಿಣಾಮ ಪಿಚ್ಚುಮುತ್ತೂರವರ ವಾಹನ ಸಮೇತ ರಸ್ತೆ ಮೇಲೆ ಬಿದ್ದಾಗ ರಕ್ತಗಾಯಗಳಾಗಿರುತ್ತದೆ ಎಂದು ಪಿಚ್ಚುಮುತ್ತೂರವರ ಅಳಿಯ ಕಾರ್ತಿಕೇಯನ್ ಬಿನ್ ಮುರಿಯತ್ತಮ್ಮ ಅವರು ಬೆಮ್ಮಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ದೂರು ದಾಖಲಿಸಿಕೊಂಡಿರುವ ಪೊಲೀಸ್ ಅಧಿಕಾರಿಗಳು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.